ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲಪಾಶಿತವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರು ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದ್ದಾವೆ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನ ಮಾಡುವ ಅಭಿಮಾನ. ಇವತ್ತು ದಿನದಲ್ಲಿ ಕೆಆರ್ಪುರಂ ತಾಲೂಕು ಮಾದೇಪುರ ಕ್ಷೇತ್ರ ಕ್ಯಾಲ್ಸಿನಹಳ್ಳಿ ಗ್ರಾಮದಲ್ಲಿ ಸರಿಸುಮಾರು 40-50 ವರ್ಷಗಳಿಂದ ವಾಸವಾಗಿರುವಂತಹ ನನ್ನ ಮಾದಿಗ ಸಮುದಾಯದ ಕುಟುಂಬಗಳಿಗೆ ಒಂದು ಮನೆಯಲ್ಲಿ 3-4 ಕುಟುಂಬಗಳು ವಾಸವಾಗಿದ್ದು, ಇದುವರೆಗೂ ರಾಜಕಾರಣಿಗಳು ಹುಸಿ ಭರವಸೆಗಳನ್ನ ಕೊಟ್ಕೊಂಡು ಅವರ ಬೇಳೆಗಳನ್ನ ಬೇಯಿಸ್ಕೊಂಡು ಇದುವರೆಗೂ ಯಾವುದೇ ಹಕ್ಕುಪತ್ರ ಕೊಡದೆ ಮನೆಗಳಿಗೆ ಕರೆಂಟು ಕೂಡ ಸಂಪರ್ಕವು ಕೂಡ ಕೊಡದೆ ಮನೆಗಳಿಗೆ ಕುಡಿಯೋಕ್ಕೆ ನೀರುಗಳು ಕೂಡ ಕೊಡದೆ ಆಧಾರ್ ಕಾರ್ಡ್ಗಳು ಮಾತ್ರ ಮಾಡಿಸಿ ವೋಟರ್ ಐ ಡಿಗಳು ಮಾತ್ರ ಮಾಡಿಸಿ ವೋಟ್ ಬ್ಯಾಂಕ್ಗಳು ಮಾಡಿಕೊಂಡು 40-50 ವರ್ಷಗಳಿಂದ ನನ್ನ ಮಾದಿಗ ಸಮುದಾಯದವ್ರನ್ನ ಬಲಿಪಶುವರನ್ನಾಗಿ ಮಾಡಿ ಇದುವರೆಗೂ ಯಾವುದೇ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳನ್ನೂ ಕೂಡ ನಾವು ಪಡ್ಕೊಳ್ಳೋಕೆ ಆಗದಿರುವಂತಹ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ನಾವು ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರಂ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಶಾನಕ್ಕಾಗಿ ಎಣಗಳಿಕ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹಕ್ಕುಪತ್ರಗಳಿಗಾಗಿ ಇವತ್ತು ದಿನದಲ್ಲಿ ಹೆಣ್ಣು ಮಕ್ಕಳು, ನನ್ನ ತಾಯಂದಿರು, ವೃದ್ಧರು, ಬುದ್ಧಿಜೀವಿಗಳು ಇವರೆಲ್ಲ ಸೇರಿಕೊಂಡು ನನ್ನ ಸಮುದಾಯದ ಯುವ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮೂಲಕವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ವಿಚಾರವಾಗಿ ನಾವು ಇವತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಶಾಂತಿಯುತವಾದಂತಹ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ದಿನವರೆಗೂ ಇಡೀ ಕರ್ನಾಟಕ ರಾಜ್ಯವುದಕ್ಕೂ ನನ್ನ ಸಮುದಾಯಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನು ಜಾಂಬಾಯ ವಸನ ಸಂಘಟನೆ ಖಂಡಿಸಿ ಇವತ್ತು ನನ್ನ ಜೊತೆಯಲ್ಲಿ ಜೊತೆಗೂಡಿಕೊಂಡು ರಾಜ್ಯಸಭೆಗೆ ಗೌರವ ಅಧ್ಯಕ್ಷರಾದಂತಹ ನಾರಾಯಣಸ್ವಾಮಣ್ಣವರು, ಚಂದ್ರಣ್ಣವರು ಮತ್ತು ಹಲವಾರು ನನ್ನ ಸಮುದಾಯದ ಯುವ ಮುಖಂಡರುಗಳೆಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಪ್ರತಿಭಟನೆಗೆ ನಮ್ಮ ನೋವಿನ ಅಳಿಲು ತಾಲೂಕು ದಂಡಾಧಿಕಾರಿಗಳ ಹತ್ರ ನಾವು ಹೇಳ್ಕೊಳ್ಳಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಸರ್, ಇದೆಲ್ಲ ಈಗಿಂದಲೇ ಹಲವಾರು ಬಾರಿ ಮಾಡಿದ್ದು, ಅವಾಗ ಏನು ಭರವಸೆ ಕೊಟ್ಟದ್ದು ಏನು? ಇದೇ ರೀತಿಯೇ ಹುಸಿ ಭರವಸೆಗಳು ತಾಲೂಕು ದಂಡಾಧಿಕಾರಿಗಳು ಹೆಣ ಇಟ್ಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಸರಿ, ಸುಮಾರು 6 ತಿಂಗಳು ಹಿಂದ್ಗಡೆ, 6 ತಿಂಗಳು ವರ್ಷದ ಹಿಂದ್ಗಡೆ ಕೂಡ ಇದುವರೆಗೂ ಕೂಡ ಮಶಾಣ ನಮಗೆ ಮಂಜೂರು ಮಾಡಿಕೊಟ್ಟಿಲ್ಲ. 94C ಅಡಿಯಲ್ಲಿ ನಾವು ಅರ್ಜಿಗಳು ಹಾಕ್ಕೊಂಡಿದ್ರು ಕೂಡ ಮುನ್ರಾಜ್ ಅಂತ ಹೇಳೋ ಹುಡುಗ ಇದ್ದಾನೆ, ಊಡಿ ಗ್ರಾಮದಲ್ಲಿ ಇರುವಂತಹ ಇದುವರೆಗೂ ಕೂಡ ಹುಡುಗ ಇದುವರೆಗೂ ಕೂಡ ಮಕ್ಕಳನ್ನ ಹಾಕೊಂಡು ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಮಕ್ಕಳಿಗೆ ಅಂತ ಮಕ್ಕಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದೀನಿ. ಇದುವರೆಗೂ ಹಕ್ಕುಪತ್ರ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡಿರ್ಬೋದು ಕೂತಿರುವಂತಹ ಹೆಣ್ಣು ಮಕ್ಕಳು, ವೃದ್ಧರು ಎಲ್ಲರೂ ಒಂದು ಮನೆಯಲ್ಲಿ 2-3 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ನಾವು ಹಲವಾರು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ರಾಜಕೀಯಗಳ ಚೇಳಗಳ ಥರ ಕೆಲಸಗಳು ಮಾಡುವಂತಹ ಕೆಲವು ಅಧಿಕಾರಿಗಳು ಇವತ್ತು ತನಕ ನಮಗೆ ಹಕ್ಕುಪತ್ರಗಳು ಕೊಟ್ಟಿದೆ. ಈಗ ಬಂದಿರುವಂಥ ತಾಲೂಕು ದಂಡಾಧಿಕಾರಿಗಳ ಮೇರೆಗೆ ನಾವು ಇವತ್ತು ಮನವಿ ಕೊಟ್ಟು ನಾವು ಆ ಒಂದು ಹೋರಾಟದ ರೂಪವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ದಿನ ಬಹಳ ಹತಾಶವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ 50 ಕೋಟಿಯನ್ನ ಆಮಿಷವನ್ನು ನೀಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ. ಸರ್ಕಾರವನ್ನ ಅಸ್ಥಿರಗೊಳಿಸತಕ್ಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ದಾರೆ. ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ನೀವು ಚರ್ಚೆ ಮಾಡ್ತಕ್ಕಂಥವ್ರು ಚುನಾವಣಾ ದೃಷ್ಟಿಯನ್ನು ಇಟ್ಕೊಂಡೇ ಮಾಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನಗೆ ಗೊತ್ತಿಲ್ಲ, ಪ್ರತಿಪಕ್ಷಗಳಿಗಲ್ಲ ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದು. ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ, ಪ್ರತಿಪಕ್ಷಗಳು ಪ್ರತಿ ಸಂದರ್ಭದಲ್ಲೂ ಬೇರೆ ಬೇರೆ ಹೇಳಿಕೆಗಳನ್ನು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾನೆ ಇರ್ತಾರೆ. ಈಗ DK ಶಿವಕುಮಾರ್ ಅವ್ರನ್ನ ಕಳ್ಳ ಅಂದದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡಲಿಲ್ಲ, ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ, ನೀವು ಚರ್ಚೆ ಮಾಡಲಿಲ್ಲ. DK ಶಿವಕುಮಾರ್ ಲೂಟಿಕೋರ ಅಂತ ಅಂದದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ. 100 ರೂಪಾಯಿಗೆಲ್ಲ ಕೂಲಿಗಿದ್ದ ಅಂತ ಅಂದದ್ದನ್ನ ನೀವು ಚರ್ಚೆ ಮಾಡಲಿಲ್ಲ. ಮಾಧ್ಯಮಗಳು ತೋರಿಸಿದ್ರ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ. ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ.
ನಾನು ನೇರವಾಗಿ ಹೇಳ್ತಾ ಇದ್ದೆ. ಕುಮಾರಸ್ವಾಮಿಯವರ ಬಾಳೆಯ ಆತ್ಮೀಯ ಸ್ನೇಹಿತರು ಅವ್ರ ಹೇಳಿಕೆ ಹೊಸದೇನಲ್ಲ, ಹಿಂದೆ ಕೂಡ ಹೇಳಿದರು. ಅವ್ರ ಹೇಳಿಕೆ ಹೊಸದೇನೂ ಅಲ್ಲ, ಆದರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಅದನ್ನು ಮಾಧ್ಯಮಗಳ ಮುಖಾಂತರ ಹೆಚ್ಚು ವ್ಯಾಪಕ ಪ್ರಚಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಜನರ ಮೇಲೆ ಪರಿಣಾಮ ಬೀರಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಅದನ್ನು ವ್ಯಾಪಕವಾಗಿ ಮಾಧ್ಯಮಗಳು ಹೆಚ್ಚೆಚ್ಚು ಪ್ರಚಾರ ಮಾಡಿದ್ದು. ಚುನಾವಣಾ ಸಂದರ್ಭದಲ್ಲಿ ಸರಿನಾ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಧ್ಯಮಗಳು ಇಷ್ಟೊಂದು ಹಳೆಯ ಹೇಳಿಕೆನೋ, ಯಾವತ್ತೂ ಕೂಡ ಅವರು ಹಳೆಯ ಹೇಳಿಕೆಗಳನ್ನು ಹೊಸದಾಗಿ ಹೇಳಿದ್ದಿದ್ರೆ ನಾನು ಒಪ್ತಿದ್ದೆ. ಜಮೀರ್ ಅಹ್ಮದ್ ಅವರು ಹೊಸದಾಗಿ ಹೇಳಿಕೆಯನ್ನು ಅವರ ಸ್ನೇಹಿತರ ಬಗ್ಗೆ ಹೇಳಿರೋ ಮಾತನ್ನು ಏನಾದರೂ ಹೇಳಿದರೆ ಅದು ಒಪ್ಪೋದಾಗಿತ್ತು. ಈ ಹಿಂದೆ ಕೂಡ ಅವರು ಹೇಳಿದ್ರು, ಹಿಂದೆ ಕೂಡ ಎರಡು ಮೂರು ಸಾರಿ ಹೇಳಿಕೆಗಳನ್ನು ಕೊಟ್ಟಿದ್ದರು. ಸೊ ಅವತ್ತು ಇಲ್ಲದೆ ಇರೋಂಥ ಪ್ರೀತಿ ಇವತ್ತು ಮಾಧ್ಯಮಗಳು ಯಾಕೆ ತೋರಿಸಿದ್ರು ಚುನಾವಣಾ ಸಂದರ್ಭದಲ್ಲಿ, ಬಹುಶಃ ನಮ್ಮ ಪಕ್ಷದ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ. ನೋಡಿ, ಮಾತು ಇವತ್ತು ಆಡಿಲ್ಲ, ನಾನು ಅದನ್ನೇ ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು. ನೀವು ಸ್ವಲ್ಪ ಹೇಳಿ, ಮಾತು ಇವತ್ತು ಒಂದೇ ಸಾರಿ ಆಡಿಲ್ಲ, ನೀವು ಹಿಂದೆನೇ ಮಾತಾಡಿದ್ರಲ್ಲ ಅವತ್ತೇ ಇದನ್ನ ಮೊಟಕ್ ಮಾಡಬೇಕಾಗಿತ್ತು. ನೀವು ಮಾಧ್ಯಮದ ಪಾತ್ರವನ್ನು ವಹಿಸ್ತಕ್ಕಂಥವರು, ಮಾಧ್ಯಮದ ನಿಷ್ಪಕ್ಷಪಾತವಾದಂಥ ಮಾತುಗಳನ್ನು ಆಡ್ತಕ್ಕಂಥವ್ರು, ಹಿಂದೆ ಅವರು ಮಾತನಾಡಿದಂಥ ಸಂದರ್ಭದಲ್ಲೇನೆ ಇದಕ್ಕೆ ನೀವು ಕಡಿವಾಣ ಹಾಕಬೇಕಾಗಿತ್ತು, ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿತ್ತು. ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ನೀವು ಧ್ವನಿಯನ್ನು ಎತ್ತದ್ದು ಎಷ್ಟು ಸರಿ, ನಮ್ಮ ಮೇಲಿನ ಕೋಪನ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿವರೆಗೆ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ, ಸ್ಥಾನಿಕ ಸುದ್ದಿಗಳನ್ನು ಈ ನಡೆಸ್ತೇನೆ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.